respected viewers, once again welcome to Chiru Commerce Classes YouTube channel. Today I am making 14th video on spoken English. If you not yet subscribe my channel, please subscribe and press on bell icon for more videos. Atmiya snehitare, mattomme Chiru Commerce Classes YouTube channel ge swagata. Ee dina nanu 14th video na martta idini spoken English related. ಈಗಾಗಲೇ ನಾನು 13 ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಅದರ ಒಂದು ಲಿಂಕ್ಗಳನ್ನು ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನೀವು ಡಿಸ್ಕ್ರಿಪ್ಷನಲ್ಲಿ ಸ್ಕ್ರಾಲ್ ಡೌನ್ ಮಾಡಿ ನೀವು ಬೇಕಾದರೆ ವಾಚ್ ಮಾಡ್ಬೋದು ಸ್ನೇಹಿತರೆ. ಇವತ್ತು ಕನ್ನಡದಲ್ಲಿ ನಾವು ಇಂಗ್ಲೀಷನ್ನು ಯಾವ ರೀತಿ ಕಲಿಯೋದು, ಯಾವ ರೀತಿ ನಾವು ಮಾತನಾಡೋದು, ನಮ್ಮ ಒಂದು ಡೇ ಟು ಡೇ ಲೈಫಲ್ಲಿ ನಾವು ಇಂಗ್ಲೀಷನ್ನು ಯಾವ ರೀತಿ ಕನ್ವರ್ಸೇಷನ್ ಮಾಡೋದನ್ನು ಕೆಲವೊಂದು ಉದಾಹರಣೆಗಳ ಮೂಲಕ, ಕೆಲವೊಂದು ಸೆಂಟೆನ್ಸಸ್ಗಳ ಮೂಲಕ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ತರಗತಿಯನ್ನು ಪ್ರಾರಂಭಿಸೋಣ ಸ್ನೇಹಿತರೆ. ಲೆಟ್ಸ್ ವಿ ವಿಲ್ ಟುಡೇ ಡಿಸ್ಕಸ್ ಆನ್ ಲ್ಯಾಟ್. ಇಟ್ ಮೀನ್ಸ್ ಬಿಡು, ಲೆಟ್ ಮಿ ಟಾಕ್, ಲೆಟ್ ಮಿ ಗೋ, ಲೆಟ್ ಮಿ ಸ್ಲೀಪ್. ಈ ರೀತಿಯಾಗಿ ನಾವು ಒಂದು ಡೇ ಟು ಡೇ ಲೈಫಲ್ಲಿ ಬಳಸ್ತೀವಲ್ವಾ, ಈ ರೀತಿ ನಾವು ಯಾವ ಪದಗಳನ್ನು ಯಾವ ಸಿಚುಯೇಷನಲ್ಲಿ ಬಳಸ್ತೀವಿ ಅನ್ನೋದನ್ನು ನಾನು ಈ ಒಂದು ವಿಡಿಯೋನಲ್ಲಿ ನಿಮಗೆ ವಿತ್ ಎಕ್ಸಾಂಪಲ್ಸ್ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ದಯಮಾಡಿ ನೀವು ಇದುವರೆಗೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಲೆಟ್ ಮಿ ಟಾಕ್, ನನ್ನನ್ನು ಮಾತನಾಡಲು ಬಿಡಿ. ಈ ಥರ ಯಾವುದೋ ಒಂದು ಮೀಟಿಂಗ್ ನಡೀತಾ ಇರುತ್ತೆ, ನಿಮಗೆ ಮಾತನಾಡೋಕ್ಕೆ ಅವಕಾಶನೇ ಕೊಡಲ್ಲ, ಆವಾಗ ನೀವು ಎದ್ದು ನಿಂತು ಹೇಳ್ತೀರಾ, ಲೆಟ್ ಮಿ ಟಾಕ್, ಐ ಹ್ಯಾವ್ ಆಲ್ಸೋ ಸಮ್ ಐಡಿಯಾಸ್, ನನ್ನ ಹತ್ರ ಕೂಡ ಕೆಲವೊಂದು ಐಡಿಯಾಗಳಿದೆ, ನನ್ನನ್ನು ಮಾತನಾಡಲು ಬಿಡಿ ದಯಮಾಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ತೀರಿ ಎಲ್ಲರೂ ಕೂಡ. ಆಮೇಲೆ ನೀವು ಮಾತಾಡ್ತಾರೆ. ಈ ರೀತಿಯಾಗಿ ನೀವು ಎಲ್ಲರಿಗೂ ಆಡಿಯನ್ಸನ್ನು ಕೇಳೋದಕ್ಕೆ ಈ ರೀತಿಯಾಗಿ ನೀವು ಹೇಳ್ಬೋದು, ನನ್ನನ್ನು ಮಾತನಾಡಲು ಬಿಡಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಜನರಲ್ ಆಗಿ. ಅದನ್ನು ನೀವು ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಲೆಟ್ ಮಿ ಟಾಕ್ ಆನ್ ದಿಸ್ ಟಾಪಿಕ್, ಲೆಟ್ ಮಿ ಟಾಕ್ ಆನ್ ದಿಸ್ ಸೊಲ್ಯೂಷನ್ ಅಲ್ವಾ. ಈ ರೀತಿಯಾಗಿ ಒಂದು ಈ ಪ್ರಾಬ್ಲಮ್ ಬಗ್ಗೆ, ಈ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡೋಕ್ಕೆ ನನಗೆ ಅವಕಾಶ ನೀಡಿ ಅಂತೇಳಿ ನಾವು ಒಂದು ಸೆಂಟೆನ್ಸ್ ಮೂಲಕ ಕೇಳ್ಬೋದು. ನನ್ನನ್ನು ಹೋಗಲು ಬಿಡಿ, ಲೆಟ್ ಮಿ ಗೋ, ನಾನು ಮನೆಗೆ ಹೋಗಬೇಕು, ನನಗೆ ಈಗ ಹೋಗಲು ಅವಕಾಶ ಮಾಡಿಕೊಡಿ ಅಂತ ಹೇಳೋದನ್ನು ಇಂಗ್ಲೀಷಲ್ಲಿ ನಾವು ಹೇಳೋದಾದರೆ ಲೆಟ್ ಮಿ ಗೋ ಟು ಹೋಮ್, ನನ್ನನ್ನು ಮನೆಗೆ ಹೋಗಲು ಬಿಡಿ. ಲೆಟ್ ಮಿ ಗೋ ಟು ಆಫೀಸ್, ಆಫೀಸಿಗೆ ಅಥವಾ ಕಚೇರಿಗೆ ಹೋಗಲು ನನ್ನನ್ನು ಬಿಡಿ ಅಂತೇಳಿ ನೀವು ಯಾರನ್ನಾದರೂ ಕೇಳ್ಬೋದು. ಈ ರೀತಿಯಾಗಿ ಲೆಟ್ ಮಿ ಗೋ ಟು ಸ್ಕೂಲ್, ಲೆಟ್ ಮಿ ಗೋ ಟು ಕಾಲೇಜ್, ಈ ರೀತಿಯಾಗಿ ನೀವು ಯಾರಿಗಾದರೂ ಸೆಂಟೆನ್ಸನ್ನು ಯೂಸ್ ಮಾಡಿ ಬಳಸ್ಬೋದು ಸ್ನೇಹಿತರೆ. ಲೆಟ್ ಹಿಮ್ ಗೋ, ಹಿಮ್ ಅಂತಂದರೆ ಅವನು ಅಂತ ಆಗುತ್ತೆ, ಗೋ ಅಂದರೆ ಹೋಗು ಅಂತ ಆಗುತ್ತೆ. ಅವನನ್ನು ಹೋಗಲು ಬಿಡಿ, ಅವನು ಹೋಗ್ತಾ ಇದ್ದಾನೆ ಎಲ್ಲಿಗೋ, ಹೊರಗಡೆ ಎಲ್ಲೋ ಔಟ್ಸೈಡ್ ಹೋಗ್ತಾ ಇದ್ದಾನೆ, ಎಲ್ಲೋ ಒಂದು ಮಾರ್ಕೆಟಿಗೆ ಹೋಗ್ತಾನೆ, ಇಲ್ಲೋ ಒಂದು ಕಾಲೇಜಿಗೆ ಆಫೀಸಿಗೆ, ಎಲ್ಲೋ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದಾನೆ, ಅವರನ್ನು ಹೋಗೋದಕ್ಕೆ ಬಿಡಿ, ಅವನನ್ನು ಹೋಗಲು ಬಿಡಿ ಅಂತ ನಾವು ಹೇಳ್ತೀವಲ್ವ, ಅದನ್ನು ಇಂಗ್ಲೀಷಲ್ಲಿ ಹೇಳಿದಾದರೆ ಲೆಟ್ ಹಿಮ್ ಗೋ ವೆರ್ ಎವರ್ ಯು ವಾಂಟ್, ಅವನಿಗೆ ಎಲ್ಲಿಗೆ ಹೋಗೋದಕ್ಕೆ ಇಷ್ಟ ಇದೆ ಅವನು ಹೋಗಲು ಬಿಡಿ, ಅವನನ್ನು ನಾವು ಯಾವುದೇ ರೀತಿ ಅವನಿಗೆ ಬಲವಂತ ಮಾಡಬೇಡ ಅಂತ ಹೇಳ್ತೀವಲ್ವಾ. ಲೆಟ್ ಹಿಮ್ ಗೋ ವಾಟ್ ವೆರ್ ಎವರ್ ಯು ವಾಂಟ್, ಎಲ್ಲಿಗೆ ಅವನಿಗೆ ಇಷ್ಟ ಇದೆ ಹೋಗೋದಕ್ಕೆ ಅವನು ಅಲ್ಲಿಗೆ ಹೋಗಲಿ ಅಂತೇಳಿ ಹೇಳ್ತೀವಿ. ಲೆಟ್ ಮಿ ಟೇಕ್ ರೆಸ್ಟ್, ಐ ಆಮ್ ಟೂ ಟೈರ್ಡ್, ಲೆಟ್ ಮಿ ಟೇಕ್ ರೆಸ್ಟ್, ನನಗೆ ತುಂಬ ಸುಸ್ತಾಗಿದೆ ಹಾಗಾಗಿ ನಾನು ಒಂದು ವಿಶ್ರಾಂತಿ ತೆಗೆದುಕೊಳ್ಳಲು ನನ್ನನ್ನು ಬಿಡಿ ಅಂತೇಳಿ ನಾವು ಯಾರಿಗಾದ್ರೂ ಹೇಳ್ತಿರ್ತಾರೆ. ನಮ್ಮ ಈಗ ಫಾದರೇ ಬಂದಿರ್ತಾರೆ ಆಫೀಸಿಂದ ಮನೆಗೆ, ಆ ಸಮಯದಲ್ಲಿ ಅವ್ರು ಹೇಳ್ತಾರೆ ಲೆಟ್ ಮಿ ಟೇಕ್ ರೆಸ್ಟ್, ಲೆಟ್ ಮಿ ಟೇಕ್ ರೆಸ್ಟ್, ನನಗೆ ಸ್ವಲ್ಪ ವಿಶ್ರಾಂತಿ ಬೇಕೇ, ನಾನು ತುಂಬ ದಣಿದಿದ್ದೀನಿ, ನನಗೆ ಸುಸ್ತಾಗಿದೆ, ನನಗೆ ವಿಶ್ರಾಂತಿ ಮಾಡಲು ನನಗೆ ಸ್ವಲ್ಪ ಸಮಯಕೋಶ ಕೊಡಿ ಅಥವಾ ವಿಶ್ರಾಂತಿ ತೆಗೆದುಕೊಳ್ಳಲು ಬಿಡಿ ನಾನು ಒಬ್ಬನೇ ಅಂತೇಳಿ ಹೇಳ್ತಾರಲ್ವಾ. ಈ ರೀತಿಯಾಗಿ ಲೆಟ್ ಮಿ ಟೇಕ್ ರೆಸ್ಟ್ ಫಾರ್ ಫ್ಯೂ ಮಿನಿಟ್ಸ್, ಫಾರ್ ಫ್ಯೂ ಅವರ್ಸ್, ಈ ರೀತಿಯಾಗಿ ಹೇಳ್ಬೋದು. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಲೆಟ್ ಹಿಮ್ ಹ್ಯಾವ್ ಎ ಕಪ್ ಆಫ್ ಟೀ, ಲೆಟ್ ಹಿಮ್ ಹ್ಯಾವ್ ಎ ಕಪ್ ಆಫ್ ಟೀ. ಕನ್ನಡದಲ್ಲಿ ಯಾರೋ ಒಬ್ಬ ಗೆಸ್ಟ್ ಬಂದಿರ್ತಾರೆ ಮನೆಗೆ, ಬಂದಾಗ ಗೆಸ್ಟ್ಗೆ ನಾವು ಹೇಳ್ತೀವಿ, ನಾವು ಮಾತಾಡ್ತಾ ಇರ್ತೀವಿ, ಅವಾಗ ನಮ್ಮ ತಂದೆಯವರು ಹೇಳ್ತಾರೆ ಅವನನ್ನು ಒಂದು ಕಪ್ಪು ಚಹಾ ಕುಡಿಯಲು ಬಿಡಿ, ಅವನನ್ನು ಒಂದು ಕಪ್ ಚಹಾ ಕುಡಿಯಲು ಬಿಡಿ, ಆಮೇಲೆ ನೀವು ಮಾತಾಡಿ ಅಂತೇಳಿ ಹೇಳ್ತಾರಲ್ವಾ. ಅದನ್ನು ನಾವು ಹೇಳೋದಾದರೆ ಲೆಟ್ ಹಿಮ್ ಹ್ಯಾವ್ ಎ ಕಪ್ ಆಫ್ ಟೀ, ಆಫ್ಟರ್ ದಟ್ ಯು ಕ್ಯಾನ್ ಸ್ಪೀಕ್ ವಿತ್ ಹಿಮ್ ಅಂತ ಹೇಳ್ಬೋದು. ಲೆಟ್ ಹರ್ ವೇಟ್, ಯಾರೋ ಒಬ್ಬರು ನನಗೋಸ್ಕರ ತುಂಬ ವೇಟ್ ಮಾಡ್ತಾ ಇದ್ದಾರೆ ಅಂತ ನಾನು ಇನ್ನೊಬ್ರಿಗೆ ಹೇಳ್ತೀನಿ, ನಮ್ಮ ಪೇರೆಂಟ್ಸಿಗೆ ಹೇಳ್ತೀನಿ, ನನಗೋಸ್ಕರ ನಮ್ಮ
ಅಕ್ಕ ವೇಟ್ ಮಾಡ್ತಾ ಇದ್ದಾರೆ, ನಮ್ಮ ಸಿಸ್ಟರ್ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಲೆಟ್ ಅವರ್ ವೇಟ್, ಅವಳು ಕಾಯಲಿ ಬಿಡಿ, ಅಲ್ಲೇ ಕಾಯಲಿ, ನೀನು ಈ ಕೆಲಸವನ್ನು ಮುಗಿಸಿ ಹೋಗು. ಲೆಟ್ ಅವರ್ ವೇಟ್, ಯು ಫಿನಿಶ್ ಯುವರ್ ವರ್ಕ್, ನಿನ್ನ ಕೆಲಸ ನೀನು ಮುಗಿಸಿ ಆಮೇಲೆ ನೀನು ಹೋಗು, ಅಲ್ಲಿವರೆಗೂ ಅವಳು ಕಾಯಲಿ, ವೇಟ್ ಮಾಡಲಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಲೆಟ್ ಹಿಮ್ ಡೈ. ಡೈ ಅಂತಂದರೆ ಸಾಯು ಅಂತ ಆಗುತ್ತೆ, ಹಿಮ್ ಅಂದರೆ ಅವನು ಅಂತ ಹೇಳೋದಾದರೆ ಅವನನ್ನು ಸಾಯಲು ಬಿಡಿ, ಅವನಿಗೆ ಬದುಕೋದಕ್ಕೆ ಇಷ್ಟ ಇಲ್ಲಂತೆ, ಅವನ ಪಾಡಿಗೆ ಅವನು ಸಾಯಲಿ, ನೀವು ಬಿಟ್ಬಿಡಿ ಅಂತ ಹೇಳ್ತೀವಲ್ವ ಕನ್ನಡದಲ್ಲಿ, ಅವನನ್ನು ಸಾಯಲಿ ಬಿಡಿ ಅಂತ ಹೇಳೋದನ್ನ ಲೆಟ್ ಹಿಮ್ ಡೈ, ಲೆಟ್ ಹಿಮ್ ಸ್ಲೀಪ್, ಈ ರೀತಿಯಾಗಿ ಅವನು ಮಲಗಲು ಬಿಡಿ, ಸಾಯಲು ಬಿಡಿ ಅಂತೇಳಿ ಈ ರೀತಿಯಾಗಿ ಹೇಳ್ಬೋದು. ಲೆಟ್ ಹಿಮ್ ಲಿವ್, ಅವನನ್ನು ಬದುಕಲು ಬಿಡಿ, ಯಾಕೆ ಅವ್ರಿಗೆ ನೀವು ತೊಂದರೆ ಕೊಡ್ತಾ ಇದ್ದೀರಾ, ಅವ್ರ ಪಾಡಿಗೆ ಅವ್ರು ಬದುಕಲಿ, ಅವ್ರ ಪಾಡಿಗೆ ಅವ್ರ ಜೀವನ ಮಾಡಲಿ ಅಂತ ನಾವು ಹೇಳ್ತೀವಲ್ವಾ, ಅದನ್ನ ಹೇಳೋದು ಈ ರೀತಿಯಾಗಿ ಲೆಟ್ ಹಿಮ್ ಲಿವ್, ಎಲ್ ಐ ವಿ ಲಿವ್, ಲೆಟ್ ಹಿಮ್ ಲಿವ್ ಅಂತಂದರೆ ಅವನನ್ನು ಬದುಕಲು ಬಿಡಿ ಅಂತ ಈ ರೀತಿಯಾಗಿ ಒಂದು ಸೆಂಟೆನ್ಸ್ ಮೂಲಕ ಹೇಳ್ಬೋದು. ಡೋಂಟ್ ಟಾರ್ಚರ್ ಹಿಮ್, ಲೆಟ್ ಹಿಮ್ ಲಿವ್, ಅವ್ನು ಬದುಕಲು ಬಿಡಿ, ಯಾಕೆ ಅವನಿಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂತೇಳಿ ಹೇಳ್ತೀವಲ್ವಾ. ನೆಕ್ಸ್ಟ್ ಸೆಂಟೆನ್ಸ್ ಲಿವ್ ಆ್ಯಂಡ್ ಲೆಟ್ ಲಿವ್, ಲಿವ್ ಆ್ಯಂಡ್ ಲೆಟ್ ಲಿವ್, ಇಲ್ಲಿ ಪ್ರೊನೌನ್ಸೇಷನ್ ಎರಡು ಸೇಮ್ ಬರುತ್ತೆ. ಲಿವ್ ಲಿವ್ ಅಂದರೆ ಎಲ್ ಐ ವಿ ಎ ಅಂದರೆ ಬದುಕು ಅಂತ ಬರುತ್ತೆ, ಬದುಕಲು ಅಂತ ಬರುತ್ತೆ. ಎಲ್ ಇ ಎ ವಿ ಅಂದರೆ ರಜೆ ಅಂತೇಳಿ ಬರುತ್ತಲ್ಲ, ಟುಡೇ ಐ ಆಮ್ ಆನ್ ಲಿವ್, ಇವತ್ತು ನಾನು ರಜೆ ಇದ್ದೀನಿ ಅಂತ ಹೇಳ್ತೀವಿ, ಅದು ಬೇರೆ ಲಿವ್, ಬಟ್ ಪ್ರೊನೌನ್ಸೇಷನ್ ವಿಲ್ ಬಿ ಸೇಮ್, ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇದೆ, ಮೀನಿಂಗ್ ಕೂಡ ಡಿಫ್ರೆಂಟ್ ಇರುತ್ತೆ. ನೀನು ಬದುಕು, ಇತರರನ್ನು ಬದುಕಲು ಬಿಡಿ, ನೀನು ಬದುಕು ಅದರ ಜೊತೆಗೆ ಬೇರೆಯವರನ್ನು ಕೂಡ ಬದುಕಲು ಬಿಡು ಅಥವಾ ಬಿಡಿ ಅಂತೇಳಿ ಹೇಳ್ತಾರಲ್ವ, ಅದನ್ನು ನಾವು ಇಂಗ್ಲೀಷಲ್ಲಿ ಹೇಳೋದಾದರೆ ಲಿವ್ ಆ್ಯಂಡ್ ಲೆಟ್ ಲಿವ್, ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತೇಳಿ ನಾವು ಬಳಸ್ಬೋದು. ಲೆಟ್ ಮೀ ಸಿ, ಸರ್ ನಾನು ಇದು ರೆಡಿ ಮಾಡಿದ್ದೀನಿ ಬಂದು ನೋಡಿ ಅಂತ ಹೇಳ್ತೀವಿ, ಇಲ್ಲ ನಾನು ಅಡುಗೆ ಮಾಡಿದ್ದೀನಿ ಬಂದು ನೋಡು ಅಂತ ಹೇಳ್ತಾರೆ, ಅದು ಚೆನ್ನಾಗಿದೆ ಅಂತ ನಾವು ಹೇಳ್ತೀವಲ್ವಾ. ನೀನು ಹೇಳೋದಲ್ಲ, ನಾನು ನೋಡಿ ಹೇಳ್ತೀನಿ ಅಥವಾ ನೋಡೋಣ ಬಿಡಿ ಅಂತ ಹೇಳ್ತೀವಲ್ವ, ಅದನ್ನು ಹೇಳೋದಾದರೆ ಇಂಗ್ಲೀಷಲ್ಲಿ ಲೆಟ್ ಮೀ ಸಿ, ಲೆಟ್ ಮೀ ಚೆಕ್ ಅಂತ ಹೇಳ್ತಾರೋ, ಲೆಟ್ ಮೀ ಸಿ, ನನ್ನನ್ನು ಕೂಡ ನೋಡಲು ಬಿಡಿ ಅಂತೇಳಿ ಹೇಳ್ಬೋದು. ಇಲ್ಲ ನನಗೆ ಈ ರೀತಿ ಮುಂದೆ ತೊಂದರೆ ಆಗ್ಬೋದು, ನಾಳೆ ಈ ರೀತಿ ಕಂಪನಿಗೆ ತೊಂದರೆ ಆಗ್ಬೋದು ಅಂತ ಯಾರಾದರೂ ಎಂಪ್ಲಾಯಿ ಸಜೆಷನ್ ಕೊಟ್ಟರೆ ಬಾಸ್ ಹೇಳ್ತಾರೆ, ಲೆಟ್ ಮೀ ಸಿ ಏನಾಗುತ್ತೆ ನೋಡೋಣ, ಕಾದು ನೋಡೋಣ ಬಿಡಿ, ಯಾಕೆ ಇದು ಮಾಡ್ತೀರ ಅಂತೇಳಿ ಹೇಳ್ತಾರಲ್ವಾ. ಈ ರೀತಿಯಾಗಿ ಒಂದು ಸೆಂಟೆನ್ಸ್ಗಳನ್ನು ಬಳಸ್ಬೋದು. ಲೆಟ್ ಮೀ ರೈಟ್, ನಾನು ಬರೆಯಲು ಬಿಡಿ. ಈ ರೀತಿಯಾಗಿ ಮಕ್ಕಳು ಮನೆಯಲ್ಲಿ ನಾವು ಒಂದು ಹೋಮ್ವರ್ಕನ್ನು ಮಾಡ್ತಾ ಇರ್ತೀರ ಅಥವಾ ನೀವೇ ಹೋಮ್ವರ್ಕ್ ಮಾಡ್ತಾ ಇರ್ತೀರ, ಯಾರೋ ಬಂದು ನಿಮಗೆ ಡಿಸ್ಟರ್ಬ್ ಮಾಡ್ತಾರೆ, ನಿಮ್ಮ ಬ್ರದರ್ ಸಿಸ್ಟರ್ಸ್ ಬಂದು ಏನೋ ಒಂದು ತೊಂದರೆ ಕೊಡ್ತಾ ಇರ್ತಾರೆ, ಅವಾಗ ನೀವು ಬಳಸ್ಬೋದು ಅಥವಾ ಮಕ್ಕಳು ಬಳಸ್ತಾರೆ, ಲೆಟ್ ಮೀ ರೈಟ್ ಹೋಮ್ವರ್ಕ್, ಹೋಮ್ವರ್ಕನ್ನು ನನಗೆ ಬರೆಯಲು ಬಿಡಿ, ಮನೆ ಕೆಲಸವನ್ನು ನಾನು ಬರೆಯಲು ಬಿಡಿ ಅಂತೇಳಿ ಮಕ್ಕಳು ಹೇಳ್ತಾರೆ ಅಥವಾ ನಾವೇ ಯೂಸ್ ಮಾಡ್ಬೋದು. ಲೆಟ್ ಮೀ ರೈಟ್ ಹೋಮ್ವರ್ಕ್, ಲೆಟ್ ಮೀ ಫಿನಿಶ್ ಹೋಮ್ವರ್ಕ್ ಅಲ್ವಾ. ಈ ರೀತಿಯಾಗಿ ಒಂದು ಸೆಂಟೆನ್ಸ್ ಮೂಲಕ ಹೇಳ್ಬೋದು. ಲೆಟ್ ಅಸ್ ವೇಟ್, ಲೆಟ್ ಅಸ್ ವೇಟ್, ಯಾವುದೋ ಒಂದು ಆಫೀಸಿಗೆ ಹೋಗಿರ್ತೀರಿ, ಡಿ ಸಿ ಆಫೀಸಿಗೆ, ಡಿ ಸಿ ಇರೋದಿಲ್ಲ, ಡಿಸ್ಟ್ರಿಕ್ಟ್ ಕಮಿಷನರ್ ಇರೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ಪೇರೆಂಟ್ಸ್ ಹೇಳ್ತಾರೆ, ನಿಮ್ಮ ಫಾದರ್ ಹೇಳ್ತಾರೆ, ನಾವು ವೇಟ್ ಮಾಡೋಣ ಇಲ್ಲಿ, ನಾವು ಕಾಯೋಣ, ಅವ್ರು ಬರೋವರೆಗೂ ಕೂಡ ನಾವು ಇಲ್ಲೇ ಹೊರಗಡೆ ಕಾಯೋಣ ಅವ್ರ ಚೇಂಬರಲ್ಲಿ ಅಂತೇಳಿ ಹೇಳ್ತಾರಲ್ವ, ನಾವು ಕಾಯೋಣ ಅನ್ನೋದನ್ನು ಲೆಟ್ ಅಸ್ ವೇಟ್ ಫಾರ್ ಫ್ಯೂ ಮಿನಿಟ್ಸ್, ಲೆಟ್ ಅಸ್ ವೇಟ್ ಫಾರ್ ಒನ್ ಅವರ್, ಈ ಮೇ ಕಮ್, ಅವ್ರು ಬರ್ಬೋದು, ನಾವು ವೇಟ್ ಮಾಡೋಣ ಅಂತ ಹೇಳ್ತೀವಲ್ವ, ಲೆಟ್ ಅಸ್ ವೇಟ್, ಲೆಟ್ ಅಸ್ ವೇಟ್ ಫಾರ್ ಫ್ಯೂ ಮೋರ್ ಮಿನಿಟ್ಸ್ಗೂ ನಾವು ವೇಟ್ ಮಾಡೋಣ ಅಂತೇಳಿ ಹೇಳ್ತೀವಿ. ಲೆಟ್ ಅಸ್ ನಾಟ್ ಕ್ವಾರಲ್, ಲೆಟ್ ಅಸ್ ನಾಟ್ ಕ್ವಾರಲ್, ನಾವು ಜಗಳವಾದು ಆಡುವುದು ಬೇಡ, ನಾವು ಸ್ನೇಹಿತರಾಗಿರೋಣ, ಅಣ್ಣ ತಮ್ಮಂದಿರಾಗಿ ಸಹೋದರರಾಗಿರೋಣ, ಹೀಗೆ ಇದೇ ರೀತಿ ನಾವು ಜಗಳಾದ ಆಡೋದು ಬೇಡ ಅಂತೇಳಿ ನಾವು ಬ್ರದರ್ಸು ಅಥವಾ ಫ್ರೆಂಡ್ಸು ಈ ರೀತಿಯಾಗಿ ನಾವು ಹೇಳ್ಕೊಳ್ಬೋದು. ಲೆಟ್ ಇಸ್ ನಾಟ್ ಫಾರ್, ಜಗಳ ಆಡೋದು ಬೇಡ, ನಿನಗೇನು ಬೇಕಾದ ನನಗೇನು ಬೇಕಾದ ತಗೊಳ್ತೀನಿ, ಅದಕ್ಕೋಸ್ಕರ ಒಂದು ಸ್ಮಾಲ್ ಥಿಂಗ್ಗೋಸ್ಕರ ನಾವು ಹೊಡೆದಾಡೋದು ಬೇಡ, ನಮ್ಮೊಂದು ರಿಲೇಷನ್ಶಿಪ್ ಹಾಳಾಗೋದು ಬೇಡ, ಹಾಗಾಗಿ ಲೆಟ್ ಇಸ್ ನಾಟ್ ಫಾರ್, ನಾವು ಜಗಳ ಆಡೋದು ಬೇಡ, ಲೆಟ್ಸ್ ವಿ ವಿಲ್ ಡಿಸ್ಟ್ರಿಬ್ಯೂಟ್ ಅವರ್ ಸೆಲ್ಫ್, ನಮಗೇನು ಬೇಕಾದ ನಾವು ವಿಸ್ತರಿಸ್ಕೊಳ್ಳೋಣ ಅಥವಾ ನಾವು ತಗೊಳ್ಳೋಣ ಅಂತೇಳಿ ಹೇಳ್ತಾ ಹೋಗ್ತೀವಿ. ಲೆಟ್ ಅಸ್ ಗೋ ಬೈ ಟ್ರೈನ್, ರೈಲಿನಲ್ಲಿ ಹೋಗೋಣ, ಎಲ್ಲಿಗೋ ಒಂದು ಊರಿಗೆ ನೀವು ಪ್ಲ್ಯಾನ್ ಮಾಡ್ತಾ ಇರ್ತೀರಾ, ಮೈಸೂರಿಗೆ ಹೋಗೋಣ ಅನ್ನೋ ಒಂದು ಝೂ ನೋಡ್ಕೊಂಬರೋಣ ಮಕ್ಕಳ ಜೊತೆಗೆಲ್ಲ ಅಂತೇಳಿ, ಆವಾಗ ಫ್ಯಾಮಿಲಿಯಲ್ಲಿ ಹೇಳ್ತಾರೆ ಲೆಟ್ ಅಸ್ ಗೋ ಬೈ ಟ್ರೈನ್, ಇಟ್ ಈಸ್ ವೆರಿ ಚೀಪ್ ಕಂಪೇರ್ ಟು ವೆಹಿಕಲ್ ಮಾಡ್ಕೊಂಡು ಹೋಗೋದು ಅಥವಾ ಬಸ್ ಮಾಡ್ಕೊಂಡು ಹೋಗೋದು ಅನ್ನೋದಕ್ಕಿಂತ ನಮಗೆ ಟ್ರೈನಲ್ಲಿ ಹೋದರೆ ತುಂಬ ಕಂಫರ್ಟಾಗಿ ಆರಾಮಾಗಿ ಹೋಗಿ ಬರ್ಬೋದು ನಾವು ಅಂತೇಳಿ ಅಥವಾ ಸೇಫಾಗಿ ಹೋಗಿ ಬರ್ಬೋದು ಅಂತೇಳಿ ಮಾತಾಡ್ತಾರೆ. ಈ ರೀತಿಯಾಗಿ ಲೆಟ್ ಅಸ್ ಗೋ ಬೈ ಟ್ರೈನ್,
ಟ್ರೈನ್ ಮೂಲಕ ನಾವು ಹೋಗೋಣ, ಟ್ರೈನಲ್ಲಿ ಹೋಗೋಣ ಮತ್ತು ಟ್ರೈನಲ್ಲೇ ಬರೋಣ ಅಂಥೇಳಿ ಈ ರೀತಿಯಾಗಿ ಒಂದು ಡೇ ಟು ಡೇ ಲೈಫಲ್ಲಿ ನಾವು ಬಳಸ್ಬೋದು. ಲೆಟ್ ಅಸ್ ಗೋ ಆನ್ ಫುಟ್. ವೆಹಿಕಲ್ ಏನು ಬೇಡ ನಮಗೆ, ನಾವು ಬೈ ವಾಕ್ ಹೋಗೋಣ ಅಂತ ಹೇಳ್ತೀವಲ್ವ, ನಡೆದು ಹೋಗೋಣ ಅಂತ ಹೇಳ್ತೀವಲ್ವ. ಶಾಪಿಂಗಿಗೆ ಹೋಗ್ತೈತೋ, ಮಾರ್ಕೆಟಿಗೆ ಕಾರ್ ತಗೊಂಡು ಹೋಗೋಣವ ಅಥವಾ ಬೈಕ್ ತಗೊಂಡು ಹೋಗೋಣ ಅಂತ ಯಾರಾದರೂ ಕೇಳ್ತಾರೆ? ನೋ, ಲೆಟ್ ಅಸ್ ಗೋ ಆನ್ ಫುಟ್. ನಡೆದುಕೊಂಡು ತಾನೇ ಹೋಗೋಣ ನಾವು ಇವತ್ತು ಮಾರ್ಕೆಟಿಗೆ ಅಥವಾ ಶಾಪಿಂಗಿಗೆ ಅಂತ ಹೇಳ್ತಾರಲ್ವ, ಈ ರೀತಿ ಒಂದು ಸೆಂಟೆನ್ಸ್ ಮೂಲಕ ನಾವು ಬಳಸ್ಬೋದು. ಲೆಟ್ ಅಸ್ ಗೋ ಟು ಲೈಬ್ರರಿ. ಟುಡೇ ಇಸ್ ಹಾಲಿಡೇ, ಲೆಟ್ ಅಸ್ ಗೋ ಟು ಲೈಬ್ರರಿ ಆ್ಯಂಡ್ ವಿ ವಿಲ್ ರೀಡ್ ಸಮ್ ನ್ಯೂಸ್ ಪೇಪರ್, ನಾವೆಲ್ಸ್ ಆರ್ ಮ್ಯಾಗ್ಝಿನ್ಸ್. ಇಟ್ ಮೈಟ್ ಬಿ ಹೆಲ್ಪ್ ಫಾರ್ ಹಸ್ ಅಲ್ವಾ. ಈ ರೀತಿ ನಾವು ಲೈಬ್ರರಿಗೆ ಹೋಗಿ ಗ್ರಂಥಾಲಯಕ್ಕೆ ಹೋಗಿ ಹೋಗಿ ಬರೋಣ ಅಂತೇಳಿ ನಾವು ಹೇಳ್ತೀವಿ ಮಕ್ಕಳಿಗೆ ಹೇಳ್ಬೋದು ಅಥವಾ ನಮ್ಮ ಒಬ್ಬ ಫ್ರೆಂಡ್ಸಿಗೆ ಹೇಳ್ತೀವಿ. ಲೆಟ್ ಅಸ್ ಗೋ ಟು ದ ಲೈಬ್ರರಿ, ಟುಡೇ ವಿ ಆರ್ ಫ್ರೀ, ಲೆಟ್ ಅಸ್ ಗೋ ಟು ದ ಲೈಬ್ರರಿ. ಇವತ್ತು ನಾವು ಫ್ರೀ ಇದ್ದೀವಿ, ಲೈಬ್ರರಿಗೆ ಹೋಗಿ ಬರೋಣ ಅಂತೇಳಿ ಈ ರೀತಿಯಾಗಿ ನಿಮ್ಮ ಫ್ರೆಂಡಿಗೆ, ನಿಮ್ಮ ರಿಲೇಟಿವ್ ಬ್ರದರ್ ಸಿಸ್ಟರ್ಸ್ಗೆ ಈ ರೀತಿ ಒಂದು ಸೆಂಟೆನ್ಸ್ ಮೂಲಕ ಕೇಳ್ಬೋದು. ಲೆಟ್ ಅಸ್ ಗೋ ಟು ದ ಪಾರ್ಕ್. ಲೆಟ್ ಅಸ್ ಗೋ ಟು ಮೂವಿ. ಲೆಟ್ ಅಸ್ ಗೋ ಟು ಕಾಲೇಜ್. ಈ ರೀತಿಯಾಗಿ ನೀವು ಒಂದು ಸೆಂಟೆನ್ಸ್ ಮೂಲಕ ಹೇಳ್ಬೋದು, ಬೇರೆ ಬೇರೆ ರೀತಿಯಾಗಿ ಚೇಂಜ್ ಮಾಡ್ಬೋದು ನೀವು. ಲೆಟ್ ಅಸ್ ಗೋ ಟು ಮೂವಿ. ನಾವು ಚಲನಚಿತ್ರಕ್ಕೆ ಹೋಗೋಣ, ಚಲನಚಿತ್ರಕ್ಕೆ ಹೋಗೋಣ ಅಂತೇಳಿ ನಾವು ಹೇಳ್ತೀವಲ್ವಾ. ಲೆಟ್ ಅಸ್ ಗೋ ಟು ಮೂವಿ, ಲೆಟ್ ಅಸ್ ಗೋ ಟು ಪಾರ್ಕ್, ಲೆಟ್ ಅಸ್ ಗೋ ಟು ಮ್ಯಾರೇಜ್ ಫಂಕ್ಷನ್. ಈ ರೀತಿಯಾಗಿ ನೀವು ಸೆಂಟೆನ್ಸ್ಗಳನ್ನು ಬೇರೆ ಬೇರೆ ಸಿಚುಯೇಷನ್ಗೆ ಮ್ಯಾಚ್ ಮಾಡಿ ನೀವು ಸೆಂಟೆನ್ಸ್ಗಳನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಇಫ್ ಯು ನಾಟ್ ಎಟ್ ಸಬ್ಸ್ಕ್ರೈಬ್ ಮೈ ಚಾನಲ್, ಐ ಸಿನ್ಸಿಯರ್ಲಿ ರಿಕ್ವೆಸ್ಟಿಂಗ್ ಯು ಟು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ಆನ್ ಬೆಲ್ ಐಕಾನ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್.